ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮವಂಗೆ ಫೋನ್ ಮಾಡಿ ನನ್ನ ಗದ್ರಗ್ ಗೊತ್ತೈತೆ, ನಮ್ ಮನೆಗೆ ಬಂದು ನನಗೆ ಸವಾಲ್ ಹಾಕಿ ಹೋಗಕ್ ಗೊತ್ತೈತೆ, ಆದ್ರೆ ಸಂಧಾನಕ್ ಮಾತ್ರ ಮಗನ್ ಕಳ್ಸೋಳೆ. ಸಬ್ಬಾಸ್. ಅತ್ತೆ, ನಮ್ಮಅಮ್ಮ ಹೇಳಿದ್ರು ಅಂತ ನಾನು ಇಲ್ಲಿಗೆ ಬಂದಿಲ್ಲ, ನಾನೇ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ಇನ್ನು ನಿಮ್ ತವ ಮಾತಾಡಕ್ ಏನೋ ಐತೆ ಅಂತ ನೀವು ನಂಬಿದಿರಲ್ಲ, ಅದೇ ನನ್ಗೆ ಆಶ್ಚರ್ಯ. ಇದು ನನ್ನ ಹೊಸ ವಿಷಯದ ಬಗ್ಗೆ ಅಲ್ಲ ಅತ್ತೆ, ಕಂಠಿ ಬಗ್ಗೆ. ನನ್ ಮಗನ್ ಬಗ್ಗೆ ಮಾತಾಡಕ್ ಯಾರು ಬರೋದ್ ಬೇಕಾನಿಲ್ಲ ಚಂದ್ರೋ. ನಿನ್ನವ್ವ ನಂತವನೆ ಸವಾಲ್ ಹಾಕೋಗೋಳೆ, ಕಂಠಿ ಜೀವನ ಹಾಳ್ ಮಾಡ್ತೀನಿ ಅಂತ. ಆದ್ರೆ ನಾನು ಬಿಡಾಕಿಲ್ಲ, ನಾನು ಯಾರನ್ನು ಸುಮ್ಕೆ ಬಿಡಾಕಿಲ್ಲ. ಅತ್ತೆ ಕೋಪ ಮಾಡ್ಕೋಬೇಡಿ. ಏ, ನಿಮ್ಮವ್ವ ಮಾಡ್ತಿರೋದ್ ಇದ್ಯಾವ್ದು ನಿನಗ್ ಗೊತ್ತಿಲ್ವಾ ಚಂದ್ರು? ಆ ಹುಡುಗಿನ ಕಂಠಿ ಹಿಂದೆ ಬಿಟ್ಟು ಪಿರೋತಿ ನಾಟಕ ಮಾಡಿಸ್ತಾವಳೆ, ಅದಾದ್ರೂ ಗೊತ್ತೈತೆ ತಾನೆ? ಅತ್ತೆ ಅದ್ಯಾವ್ದು ನಮ್ಮಅಮ್ಮ ಮಾಡಿದಲ್ಲ. ಅನ್ಕಂಡೆ ನೀನ್ ಅವಳ ಪರ ವಹಿಸ್ಕೊಂಡೆ ಮಾತಾಡಕ್ ಬಂದಿರ್ತೀಯ ಅಂತ ಅನ್ಕಂಡೆ. ಅತ್ತೆ ದಯವಿಟ್ಟು ನನ್ ಹೇಳೋದನ್ನ ಪೂರ್ತಿಯಾಗಿ ಕೋಪ ಮಾಡ್ಕೊಳ್ಳದೆ ಕೇಳ್ಬಿಡಿ, ಆಮೇಲೆ ನೀವೇನು ಹೇಳಿದ್ರು ನಾನು ಕೇಳ್ತೀನಿ. ಅಮ್ಮ ನಿಮ್ಮ ಹತ್ರ ಏನ್ ಮಾತಾಡಿದ್ರು ನನಗೆ ಗೊತ್ತಿಲ್ಲ, ಆದ್ರೆ ನಾನು ಇಲ್ಲಿಗೆ ಅಮ್ಮನ ವಹಿಸ್ಕೊಂಡು ಬಂದಿಲ್ಲ ಅತ್ತೆ, ನಿಮ್ ಪರವಾಗಿ ನಿಲ್ಲೋದಕ್ಕೆ ಬಂದಿದ್ದೀನಿ. ಹೌದು ಅತ್ತೆ, ಕಂಠಿ ಒಂದು ಹುಡುಗಿನ ಪ್ರೀತಿಸ್ತಿರೋ ವಿಷಯ ನನಗೂ ಗೊತ್ತು. ಈ ವಿಷಯ ಗೊತ್ತಾಗಿದ್ದ ಕೂಡಲೇ ಕಂಠಿಗೆ ಇದೆಲ್ಲ ಬೇಡ ಅಂತ ಹೇಳಿದ್ದೆ, ಆದರೆ ಕಂಠಿನೇ ನನ್ನ ಮಾತು ಕೇಳಲಿಲ್ಲ. ಏನೋ ಕಂಠಿಗೆ ನೀನು ಹೇಳಿದ್ಯಾ? ಹೌದು. ಅಂದ್ರೆ ಆ ಹುಡುಗಿಯಿಂದ ಕಂಠಿಗೆ ತೊಂದರೆ ಐತೆ ಅಂತ ನಿನಗೆ ಮೊದಲೇ ಗೊತ್ತಿತ್ತು ಅಲ್ವೇ? ಕಂಠಿಗೆ ಮಾತ್ರ ಅಲ್ಲ ಅತ್ತೆ, ಆ ಹುಡುಗಿಗೂ ತೊಂದ್ರೆ. ಅಷ್ಟೇ ಅಲ್ಲ, ನಿಮಗೂ ನಿಮ್ಮ ಮನೆಯವ್ರಿಗೂ ಎಲ್ರಿಗೂ ಸಮಸ್ಯೆ. ಅದಕ್ಕೆ ಬೇಡ ಅಂತ ಹೇಳಿದೆ. ಏನು ಹೇಳ್ತಿದ್ಯಾ ನೀನು? ನಿಮಗೆ ಮೊದಲಿಂದ ಸ್ನೇಹ ಮೇಲೆ ಕೋಪ ಇದೆ ಅಂತ ನನಗೆ ಗೊತ್ತು. ವಾ, ಅವಳ ಹೆಸರು ಸ್ನೇಹನಾ? ಇದರಲ್ಲಿ ಆ ಹುಡುಗಿದ ಏನು ತಪ್ಪಿಲ್ಲ ಅತ್ತೆ? ಆ ಹುಡುಗಿದ ಏನು ತಪ್ಪಿಲ್ಲ ಅಂದ್ರೆ ಕಂಠಿದೆ ಎಲ್ಲ ತಪ್ಪು ಅಂತ ಹೇಳ್ತಿದ್ಯಾ? ಹೌದು ಅತ್ತೆ, ತಪ್ಪು ಕಂಠಿದೆ. ನಿಮ್ಗೆ ಕೋಪ ಬರುತ್ತೆ ಅಂತ ನನಗೆ ಗೊತ್ತು ಅತ್ತೆ, ಆದ್ರೆ ಕಂಠಿ ಆ ಹುಡುಗಿ ಹತ್ರ ಅವನು ನಿಮ್ಮ ಮಗ ಅನ್ನೋದನ್ನ ಹೇಳಿಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.